ಬಿಜೆಪಿಯಲ್ಲಿ ಪಕ್ಷಾಂತರ ಪರ್ವ ಮುಂದುವರಿತಾ ಇದೆ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ನಂತರದಲ್ಲಿ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಪಕ್ಷ ಬಿಡೋದಕ್ಕೆ ಹೊರಟಿದ್ದಾರೆ ಒಂದು ಹಂತಕ್ಕೆ ಬಿಟ್ಟಿದ್ದಾರೆ ಇದು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅಲ್ಲ ಎಲ್ಲ ಕಡೆ ಬಿ ಜೆ ಪಿ ಹೈಕಮಾಂಡ್ ಲಿಂಗಾಯತ ನಾಯಕರನ್ನ ಟಾರ್ಗೆಟ್ ಮಾಡಿದೆಯಾ ಅನ್ನೋ ಥರದಲ್ಲಿ ಕೇಳಿ ಬರ್ತಾ ಇದೆ ಸುಮಾರು ಜನ ಮಾತಾಡ್ತಾ ಇದ್ದಾರೆ ಈ ವಿಚಾರವಾಗಿ ಲಿಂಗಾಯತ ನಾಯಕ ಪ್ರಭಾಕರ್ ಕೋರೆ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಚಿಟ್ಚಾಟ್ ಮಾಡಿದ್ದಾರೆ ನೋಡೋಣ ಚುನಾವಣಾ ಹೊಸ್ತಿಲಲ್ಲಿ ಬಿ ಜೆ ಪಿ ಹೈಕಮಾಂಡ್ ಲಿಂಗಾಯತ ನಾಯಕರನ್ನೇ ಟಾರ್ಗೆಟ್ ಮಾಡದಂತೆ ಕಾಣ್ತಾ ಇದೆ ಹೀಗಾಗಿ ಲಿಂಗಾಯತ ನಾಯಕರು ಪಕ್ಷಾಂತರ ಪರ್ವವನ್ನು ಮುಂದುವರಿಸಿರುವಂಥದ್ದು ಈಗ ಮಾಜಿ ಸಿ ಎಂ ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸೌದಿ ಏನು ಕಾಂಗ್ರೆಸ್ ಬಾಗಿಲವನ್ನು ತಟ್ಟಿ ಕಾಂಗ್ರೆಸ್ ಮನೆ ಸೇರಿದ್ದಾರೆ ಈಗ ನೆಕ್ಸ್ಟು ಮಾಜಿ ಸಿ ಎಂ ಜಗದೀಶ್ ಶೆಟ್ಟರು ಕೂಡ ಟಿಕೆಟ್ ವಂಚಿತರಾಗಿ ಬಂಡಾಯವನ್ನು ಎದ್ದಿರುವಂಥದ್ದು ಈಗ ರಾಜೀನಾಮೆ ನೀಡಿ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಉತ್ತರ ಕರ್ನಾಟಕದ ಪ್ರಭಾವಿ ಲಿಂಗಾಯತ ನಾಯಕರಾಗಿದ್ದಂಥ ಪ್ರಭಾಕರ್ ಕೋರೆ ಅವರು ಕೂಡ ಕೊ ಮತ್ತು ತಮ್ಮ ಮೂಲ ಮನೆಯತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ಅಂಥೇಳಿ ಚರ್ಚೆ ಆಗ್ತಾ ಇದೆ ನಾನು ಅವ್ರನ್ನೇ ಕೇಳ್ತೀನಿ ಆದಂಥ ಏನು ಲಿಂಗಾಯತ ಸಮುದಾಯಕ್ಕೆ ಆದಂಥ ಅನ್ಯಾಯ ಅನ್ಯಾಯವನ್ನು ಹೈಕಮಾಂಡ್ಗೆ ಯಾವ ರೀತಿ ಅವರು ತಲುಪಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನೇ ಮಾತಾಡ್ತೀನಿ ಸರ್ ಪ್ರಮುಖವಾಗಿ ಲಿಂಗಾಯತ ಸಮುದಾಯ ಯಾವ ಪಕ್ಷವನ್ನು ಬೆನ್ನು ಹಿಡಿಯುತ್ತೋ ಆ ಪಕ್ಷ ಅಧಿಕಾರದಲ್ಲಿರುತ್ತೆ ಬಿ ಜೆ ಪಿಗೆ ಲಿಂಗಾಯತ ನಾಯಕರೇ ಬಂಡವಾಳ ಆಗಿದ್ದರು ಈಗ ಅವ್ರನ್ನೇ ಕಡೆಗಣಿಸ್ತಾ ಇದ್ದಾರೆ ಹೈಕಮಾಂಡ್ಗೆ ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲ ನಿಂಗಾಯ್ತರ ಕಡೆಗನ್ಸಿ ಇಬ್ಬರು ಇಬ್ಬರಿಗೆ ಅನ್ಯಾಯ ಆಗಿದೆ ಇದು ಒಪ್ತೇನೆ ಇಲ್ಲ ನನಗೆಲ್ಲ ಆದರೆ ಇಡೀ ಸಮೂಹಕ್ಕೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಪಲ್ಲ ಒಂದು ಲಕ್ಷ್ಮಣ್ ಸೌದೆ ಅವರ ವಿಚಾರ ಬೇರೆ ಯಾಕಂದ್ರೆ ಅವರು ಅಲ್ಲಿ ಹತ್ತನಿಗೆ ಟಿಕೆಟ್ ಕೇಳಿದ್ರು ಪಕ್ಷದವ್ರು ಕೊಡಲಿಲ್ಲ ಅದಕ್ಕೆ ಅವರು ಭಾಳಷ್ಟು ನಾರಾಜಾಗಿ ಪಕ್ಷ ಬಿಟ್ಟು ಬೇರೆ ಪಕ್ಷ ಅದು ಒಂದು ಬೇರೆ ಏನೋ ವಿಷಯ ಆದರೆ ಜಗದೀಶ್ ಶೆಟ್ಟರ್ ಅವರು ಈ ಪಕ್ಷವನ್ನು ಕಟ್ಟಿರ್ಲಿಕ್ಕೆ ಭಾಳಷ್ಟು ಅವರು ಇದ್ದವರು ಅವರು ಯಡಿಯೂರಪ್ಪ ಅವರು ಅನಂತಕುಮಾರ್ ಅವರು ನಾವೆಲ್ಲ ನೋಡಿದ್ದೀವಿ ಅಂಥವ್ರು ನಮ್ಮನ್ನೆಲ್ಲ ಪಕ್ಷಕ್ಕೆ ಕರೆ ತಂದವರೇ ಇವರೆಲ್ಲ ಮೂರು ಜನ ನಮ್ಮ ಟಿಕೆಟ್ ಕೊಟ್ಟು ನಮ್ಮನ್ನು ಪಕ್ಷದಲ್ಲಿ ಸ್ಥಾನಮಾನ ಕೊಟ್ಟವರು ಇವರು ಆದರೆ ಜಗದೀಶ್ ಶೆಟ್ಟರಿಗೆ ಯಾಕೆ ಅನ್ಯಾಯ ಆಗೈತಿ ನನಗೆ ಅನ್ಯಾಯ ಅದ್ರ ಸತ್ಯ ಇವತ್ತು ನಾನು ಹೈಕಮಾಂಡ್ ಕೇಳ್ಕೋತೀನಿ ಕೇಳ್ಕೊತೀನಿ ಒಂದು ಸರಿಪಡಿಸ್ಬೇಕು ಯಾಕಂದರೆ ವೈಯಕ್ತಿಕ ತಪ್ಪ ಒಪ್ಪ ಆಗಿರ್ಬೋದು ನಾನು ಇಲ್ಲ ಅಥವಾ ಮೇಲಿನ ಅವ್ರಿಗೆ ಗೊತ್ತಾಗಿರ್ಕಿಲ್ಲ ಈಗ ಆ ರಾಜ್ಯದಲ್ಲಿ ಲಿಂಗಾಯತ ನಾಯಕರನ್ನು ಏನು ಸೈಡ್ ಲೈನ್ ಮಾಡಲಿಕ್ಕೆ ಹಿಂದೆ ಕೆಲವೊಂದಿಷ್ಟು ನಾಯಕರು ರಣತಂತ್ರವನ್ನು ಮಾಡ್ತಾ ಇದ್ದಾರೆ ಕಸರತ್ತನ್ನು ಮಾಡ್ತಾಯಿದ್ದಾರೆ ಇದರ ಹಿಂದಗಡೆ ಇರುವಂಥ ನಾಯಕರಿಗೆ ಏನು ಸಂದೇಶ ಅಲ್ಲ ಅವ್ರಿಗೆ ಹೇಳೋದು ಅವ್ರ ತಲೆಗೆ ಏನದ ಒಮ್ಮೆ ನಾವು ಎಲ್ಲ ಪಕ್ಷದಾಗ ಒಂದೇ ಸಮಾಜ ಅಲ್ಲ ಬರೀ ಲಿಂಗಾಯತರಿಂದ ಇದು ಬಂದದಂತ ನಾನು ಒಪ್ಪಲ್ಲ ಮೆಜಾರಿಟಿ ನಾವು ಅದೇವಿ ಅದಕ್ಕೆ ಜನರೊಳಗೆ ಕಾಣ್ತೇವೆ ಲಿಂಗಾಯತರು ಇದ್ರೊಳಗೆ ಹಚ್ಚಿದೆ ಆ ಮುಖಾಂತರ ಪಕ್ಷ ಕಟ್ಟಿದ್ದಾರೆ ಇವರು ನೆಂಗಾಯ್ತರು ಇವತ್ತು ಮೇಲಿನವ್ರು ಯಾರು ಬಹುತೇಕ ನರೇಂದ್ರ ಮೋದಿ ಅವ್ರಿಗೆ ಈ ಈ ವಿಚಾರ ಗೊತ್ತದೇನು ಡೌಟು ಅವ್ರಿಗೆ ಈ ಆಗಿ ಈ ಏನು ಅದಾರ ಅವರು ಮಾ ಇದೆಲ್ಲ ಮಾಡ್ತಾ ಇದ್ದಾರೆ ಅವರು ನನ್ನ ಮಾತು ಇಷ್ಟೇ ನೀವು ಯಾವುದೇ ಒಂದು ಸಮಾಜ ಮುರಿದು ಬೇರೆ ಸಮಾಜ ಕಟ್ತೀವಿ ಅಂದರೆ ಸಾಧ್ಯ ಇಲ್ಲ ಇದನ್ನ ಮೊದಲು ಮರಿಬೇಕು ಅವರು ಯಾಕಂದ್ರೆ ಯಾವ ಸಮಾಜ ಬಹು ಸಮಾಜದಲ್ಲದ ಅವ್ರು ಬಹು ಸಮಾಜ ನೋಡ್ರಿ ನಂಬರ್ ಗೇಮ್ ಹೆಚ್ಚಿನ ಮತ ಯಾರಕ್ಕೆ ಬೀಳ್ತಾವೆ ಅವರು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಕ್ಕೆ ಬರೋದು ಅಂಥವ್ರು ಏನರೀ ವಿಚಾರ ಮಾಡಿ ನಮ್ಮನ್ನೆಲ್ಲ ಇದು ಮಾಡ್ತಿದ್ರೆ ನಾವು ಅದಕ್ಕೆಲ್ಲ ಒಪ್ಪಲ್ಲ ಮತ್ತು ಅದಕ್ಕೆ ನಾವು ಏನು ಮನೆ ಹಾಕೋರಲ್ಲ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಪ್ರಭಾಕರ್ ಅವರು ಆಂತರಿಕವಾಗಿ ಬೇಸರಗೊಂಡಿದ್ದಾರೆ ಹೀಗಾಗಿ ಮೂಲ ಮನೆಯನ್ನು ಸೇರಬೇಕು ಅನ್ನುವಂಥ ನಿರ್ಧಾರ ಮಾಡ್ತಾ ಇದ್ದಾರೆ ಅಂತೇಳಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ ಸರ್ ಕಾಂಗ್ರೆಸ್ನವ್ರು ಯಾರಾದರೂ ಸಂಪರ್ಕಿಸಿದ್ರು ಯಾರೂ ನನಗೆ ಸಂಪರ್ಕಿಸಿಲ್ಲ ಅಂಥದ್ದೇನು ನನಗೆ ವಿಚಾರವೂ ಇಲ್ಲ ಇದಿಷ್ಟು ಕೋರೆ ಅವರ ಮಾತು ಜಗದೀಶ್ ಶೆಟ್ಟರು ಪಕ್ಷ ಕಟ್ಟುವಲ್ಲಿ ತಮ್ಮದೇ ಆದಂಥ ಪ್ರಭಾವವನ್ನು ಬೆಳೆಸಿದಂಥವ್ರು ಅಂಥವರಿಗೆ ಯಾಕೆ ಟಿಕೆಟ್ ತಪ್ಪಿತು ಅನ್ನುವಂಥದ್ದು ಅರ್ಥ ಆಗ್ತಿಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ಹೈಕಮಾಂಡ್ ಸರಿಪಡಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಣ್ಣಪ್ಪ ಬಾರ್ಕಿ ಪವರ್ ಟಿ ವಿ ಬೆಳಗಾವಿ